ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೆಗಶ್ರೀಸ್ ಕಿಚನ್. ಇವತ್ತಿನ ವಿಡಿಯೋ ಮೂಲಕ ಮದುವೆ ಮನೆಯಲ್ಲಿ ಭಟ್ರು ಮಾಡುವಂತಹ ನುಗ್ಗೆಕಾಯಿ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಇವಾಗ ಈ ನುಗ್ಗೆಕಾಯಿ ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲೊಂದು ಕುಕ್ಕರ್ಗೆ 200 ಗ್ರಾಮ್ ಆಗೋಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಇದ್ರಿಗೇನೆ ನೀರು ಹಾಕ್ಕೊಂಡು ನೀಟಾಗಿ ಒಂದೆರಡರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ತೊಳ್ಕೊಂಡಾದ್ಮೇಲೆ ಇದಕ್ಕೇನೆ ತೊಗರಿಬೇಳೆ ಮುಳುಗೋ ಅಷ್ಟು ನೀರು ಹಾಕ್ಕೊಬೇಕು. ಚೆನ್ನಾಗಿರೋಂಥ ನೀರು ಹಾಕ್ಕೊಂಡು ಇವಾಗ ಇದ್ರಿಗೇನೆ 1/2 ಟೀಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಈಗ ಹೈ ಫ್ಲೇಮ್ನಲ್ಲೇ ಒಂದು 3-4 ವಿಜಿಲು ಕುಕ್ಕಿಸ್ಕೊಬೇಕಾಗುತ್ತೆ. ನೋಡಿ, ಒಂದು 3-4 ವಿಜಿಲ್ ಆದಮೇಲೆ ನೋಡಿ, ಈ ರೀತಿ ಸಾಫ್ಟಾಗಿ ಬೇಯಿಸ್ಕೊಬೇಕು ತೊಗರಿಬೇಳೆನ. ನೋಡಿ, ಈ ರೀತಿ ತೊಗರಿಬೇಳೆ ಬೇಯಿಸ್ಕೊಂಡಾದ್ಮೇಲೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೋಸ್ಕರ 4 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀಸ್ಪೂನ್ ಸಾಸಿವೆ, 1 ಟೇಬಲ್ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಈಗ ಲೋ ಫ್ಲೇಮ್ನಲ್ಲೇ ಕಡಲೆಬೇಳೆ ಉದ್ದಿನಬೇಳೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಬಂದಾದಮೇಲೆ 1 ಈರುಳ್ಳಿನ ಸಂದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 1 7-8 ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. 2 ಬಾಡಿಗೆ ಮೆಣಸಿನ್ಕಾಯಿನ ಅರ್ಧಕ್ಕೆ ಮುರಿದಾಕ್ಕೊತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿನ ಸಹ ಅರ್ಧಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಕರಿಬೇವು ಸ್ವಲ್ಪ. ಹಾಗೆಯೇ ಸ್ವಲ್ಪ ಟೇಸ್ಟ್ಗೋಸ್ಕರ ಹಿಂಗೂ ಹಾಕ್ಕೊತಾ ಇದ್ದೀನಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಈಗ ನೋಡಿ, ಇಲ್ಲಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ಈ ರೀತಿ ಈರುಳ್ಳಿ ಸಾಫ್ಟ್ ಆದಮೇಲೆ ಇದ್ರಲ್ಗೇನೆ 2 ಟೊಮೊಟೊನ ಈ ರೀತಿ ಸಂದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಟೊಮೊಟೊನೂ ಅಷ್ಟೇ ಸಾಫ್ಟ್ ಆಗಬೇಕು. ಹಾಗಾಗಿ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲೇ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡ್ತಿರ್ಬೋದು, ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಈ ರೀತಿ ಸಾಫ್ಟ್ ಆದಮೇಲೆ ಇದ್ರಲ್ಗೇನೆ 2 ಟೇಬಲ್ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆಯೇ ನೋಡಿ, ನಾನಿಲ್ಲಿ 5 ನುಗ್ಗೆಕಾಯಿ ತಗೊಂಡಿದ್ದೀನಿ. ಅದನ್ನು 1/2 ಇಂಚ್ ಆಗೋಷ್ಟು ಕಟ್ ಮಾಡಿಕೊಂಡು ಲೈಟಾಗಿ ಮೇಲೆ ಸಿಪ್ಪೆ ತೆಗೆದುಕೊಂಡು ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದ್ರಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ 1-2 ನಿಮಿಷ ಲೋ ಫ್ಲೇಮ್ನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊತ ನುಗ್ಗೆಕಾಯಿನ ಫ್ರೈ ಮಾಡ್ಕೊಬೇಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ರಲ್ಗೇನೆ 300 ml ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀರು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ 1 6-7 ನಿಮಿಷ ಕುದಿಸ್ಕೊಬೇಕಾಗುತ್ತೆ. ನುಗ್ಗೆಕಾಯಿ ಬೇಯಬೇಕಲ್ವಾ, ಸೊ ಹಾಗಾಗಿ 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡ್ತಿರ್ಬೋದು, ಈಗ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಟಾರ್ಟಿಂಗಲ್ಲಿ ತೊಗರಿಬೇಳೆನ ಬೇಯಿಸಿ ತಗೊಂಡಿದ್ರಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದ್ರಲ್ಗೇನೆ 1/2 ನಿಂಬೆಹಣ್ಣಿನ ಸೈಜ್ ಆಗೋಷ್ಟು ಹುಣ್ಸೆಹಣ್ಣು ತಗೊಂಡಿದ್ದೆ. ಅದನ್ನು ನೆನೆಸ್ಕೊಂಡು ನೋಡಿ, ಅದರಿಂದ ರಸ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದ್ರಲ್ಗೇನೆ 500 ml ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇನ್ ಕೇಸ್ ನಿಮಗೆ ಖಾರ ಉಪ್ಪು ಕಡಿಮೆ ಇದೆ ಅಂತ ಅನ್ನಿಸ್ರೆ ಇಲ್ಲಿ ನೋಡಿಕೊಂಡು ಹಾಕ್ಕೋಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿವರೆಗೂ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಮಧ್ಯದಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊತ 10-15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾದ ಸಾಂಬಾರ್ ರೆಡಿ ಆಗುತ್ತೆ. ನೋಡಿ, ಇವಾಗ ಇಲ್ಲಿ 10-15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಇವಾಗ ಸಂದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿನ ಸ್ವಲ್ಪ ಹಾಕ್ಕೊಂಡು ಇವಾಗ ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ಈಗ ತುಂಬಾ ರುಚಿಕರವಾದ ಮದುವೆ ಮನೆಯಲ್ಲಿ ಭಟ್ರು ಮಾಡುವಂಥ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ತುಂಬಾ ರುಚಿಯಾಗಿ ಹಾಗೆಯೇ ತುಂಬಾ ಸುಲಭವಾಗಿ ಸಹ ನುಗ್ಗೆಕಾಯಿ ಸಾಂಬಾರ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಇದು ತುಂಬಾ ರುಚಿಯಾಗಿರುತ್ತೆ. ಸೇಮ್ ನಾವು ಎಲ್ಲಾದರೂ ಮದುವೆಗೆ ಹೋದಾಗ ಅಲ್ಲಿ ಚೌಟ್ರಿಗಳಲ್ಲೆಲ್ಲ ತಿಂತಿರ್ತಿರಲ್ವಾ, ಸೊ ಅದೇ ಟೇಸ್ಟು ಸಹ ಇರುತ್ತೆ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ನಿಮಗೂ ತುಂಬಾ ರುಚಿಯಾದ ನುಗ್ಗೆಕಾಯಿ ಸಾಂಬಾರ್ ಬಂದೇ ಬರುತ್ತೆ. ಸೊ ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರ್ನ ಈ ರೀತಿ ರೈಸ್ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ಇಡ್ಲಿ ದೋಸೆಗೂ ಸಹ ಚೆನ್ನಾಗಿರುತ್ತೆ. ಸೊ ಇವತ್ತು
ಇವತ್ತಿನ ವಿಡಿಯೋ ನೋಡಿದ್ರಲ್ಲ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದಲ್ಲಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.